ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಕಾಗವಾಡ ತಾಲೂಕಿನ ತಳವಾರ ಪರಿವಾರ ಸಮಾಜ ಹೋರಾಟ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸಿ ನಮಗೆ ಎಸ್ಟಿ ಪ್ರಮಾಣ ಪತ್ರ ಕೊಡಿ ಎಂದು ಕೇಂದ್ರ ಸರ್ಕಾರ ಆದೇಶ ಜಾರಿಗೆ ತಂದು ತಳವಾರ ಜನಾಂಗಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಎಂದು ಆಗ್ರಹಿಸಿ ಕಾಗವಾಡ ತಹಸೀಲ್ದಾರ್ ಪರಿಮಳ ದೇಶಪಾಂಡೆ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಶನಿವಾರದಂದು ಕಾಗವಾಡ ತಾಲೂಕು ತಳವಾರ ಪರಿವಾರ ಸಮಾಜ ಹೋರಾಟ ಸಮಿತಿ ಅಧ್ಯಕ್ಷರಾದ ಭಗವಂತ ತಾತ ತಳವಾರ ಇವರ ನೇತೃತ್ವದಲ್ಲಿ ತಹಸೀಲ್ದಾರರಿಗೆ ಮನವಿ ಅರ್ಪಿಸಿದರು. ಕಳೆದ ಮಾರ್ಚ್ 20ರಂದು ಭಾರತ ಸರ್ಕಾರ ತಳವಾರ ಸಮಾಜ ಎಸ್ಟಿ ವಿಭಾಗದಲ್ಲಿ ವರ್ಗಾಯಿಸಿದೆ. ಇದನ್ನು ಕರ್ನಾಟಕ ಸರ್ಕಾರ ಜೂನ್ 6ರಂದು ಸುತ್ತೋಲೆ ಹೊರಡಿಸಿದೆ. ಜಿಲ್ಲಾಧಿಕಾರಿ ಬೆಳಗಾವಿಯವರಿಗೆ ತಳವಾರ ಸಮಾಜ ಪರಿಶಿಷ್ಟ ಪಂಗಡದಲ್ಲಿ ವರ್ಗಾಯಿಸಿ ಘೋಷಣೆ ಕೂಡ ಮಾಡಿದ್ದಾರೆ. ಆದರೂ ಸರ್ಕಾರ ಎಸ್ಟಿ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಹೀಗಾಗಿ ತಕ್ಷಣ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಎಂದು ತಳವಾರ ಪರಿವಾರ ಸಮಾಜ ಹೋರಾಟ ಸಮಿತಿಯ ಸಂಚಾಲಕ ಸುರೇಶ್ ಕೋಳಿ ಆಗ್ರಹಿಸಿದರು. ತಳವಾರ ಹಾಗೂ ಪರಿವಾರ ಮತ್ತು ಸಿದ್ದಿ ಜನಾಂಗವನ್ನ ಸೇರ್ಪಡೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿ ಗೆಜೆಟ್ ಅನ್ನು ಕೂಡ ಹೊರಡಿಸಿದ್ರು ಕೂಡ ರಾಜ್ಯ ಸರ್ಕಾರ ಇಲ್ಲಿವರೆಗೆ ನಮಗೆ ಅದನ್ನ ಅವರು ಮರು ತಮ್ಮ ತಿದ್ದುಪಡಿ ಮಾಡಿ ಬೇರೆ ರೂಪದಲ್ಲಿ ಮಾಡಿ ನಮ್ಮ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಆ ಅನ್ಯಾಯ ಪ್ರತಿಭಟನೆಗೋಸ್ಕರ ನಾವು ಇವತ್ತಿನ ದಿನ ಸಮಸ್ತ ಇಡೀ ಕರ್ನಾಟಕ ರಾಜ್ಯದಂತ ಪ್ರತಿ ತಾಲೂಕು ಹಾಗೂ ಜಿಲ್ಲೆಗಳ ಮುಖಾಂತರ ಈ ಒಂದು ಮನವಿಯನ್ನ ಹೋರಾಟ ಸಮಿತಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆಯಾಗಿ ನಾವು ಈ ಸಮಾಜ ಬಾಂಧವರು ಎಲ್ಲರೂ ಒಟ್ಟುಗೂಡಿ ಇದನ್ನು ಅವರಿಗೆ ಅತಿ ಒಕ್ಕೂರಲಿನಿಂದ ನಾವು ಕೇಳಿಕೊಳ್ಳುವುದೇನಂದ್ರಪ್ಪ ಈ ಕನಿಷ್ಠ ಈ ಹೋರಾಟಗಳ ಮುಖಾಂತರ ನಾವು ತಮಗೆ